ಮಕ್ಕಳಲ್ಲಿ ಅಡಗಿದಂತಹ ಪ್ರತಿಭೆಯು ಅನಾವರಣಗೊಳಿಸಲು ಮತ್ತು ಉತ್ತೇಜಿಸಲು ವೇದಿಕೆಯು ಅತ್ಯವಶ್ಯಕವಾಗಿದೆ ಎಂದು ಶಾಸಕ ಎಂಎಸ್ ಸೋಮಲಿಂಗಪ್ಪ ಹೇಳಿದರು. ನಗರದ ವಿಶ್ವಜ್ಯೋತಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಜಿಲ್ಲಾ ಮತ್ತು ತಾಲೂಕಾ ಪಂಚಾಯಿತಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿಗಳ ಸಹಯೋಗದಲ್ಲಿ ನಡೆದಂತಹ 2022-23 ಸಾಲಿನ ತಾಲೂಕಾ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಮಾದರಿಗಳ ತಯಾರಿಕೆ, ವೇಷಭೂಷಣ, ಪುರಾಣ ಪ್ರವಚನ, ಯಕ್ಷಗಾನದಂತಹ ಧಾರ್ಮಿಕ ಸಂಸ್ಕೃತಿಗಳು ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸುತ್ತವೆ ಎಂದು ತಿಳಿಸಿದರು. ತಹಶೀಲ್ದಾರ್ ಎನ್ಆರ್ ಮಂಜುನಾಥ್ ಸ್ವಾಮಿ, ಇಇಒ ಮಡಗಿನ್ ಬಸಪ್ಪ, ಟಿಎಚ್ಒ ಡಾಕ್ಟರ್ ಈರಣ್ಣ, ಬಿಇಒ ಪಿಡಿ ಭಜಂತ್ರಿ, ಬಿಆರ್ಸಿ ತಮ್ಮನಗೌಡ ಪಾಟೀಲ್, ಸಿಡಿಪಿಒ ಎ ಜಲಾಲಪ್ಪ, ಶಾಲೆಯ ನಿರ್ದೇಶಕ ವಿವೇಕ್ ಆನಂದ್ ಸೇರಿದಂತೆ ಸಿಬ್ಬಂದಿಗಳು, ವಿವಿಧ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಇದ್ದರು. ನಗರದ ವಿಶ್ವಜ್ಯೋತಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ತಾಲೂಕಾ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮವನ್ನು ಶಾಸಕ ಎಂಎಸ್ ಸೋಮಲಿಂಗಪ್ಪ ಉದ್ಘಾಟಿಸಿದರು. ತಾಲೂಕಾ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಶ್ರೀ ಬಾಲಾಜಿ ಛದ್ಮವೇಷಧಾರಿ ವಿದ್ಯಾರ್ಥಿ ಆರ್ಎನ್, ಜ್ಞಾನ ಭಂಡಾರಿ ಪುಸ್ತಕಗಳು ವೇಷಧಾರಿ ಕೀರ್ತಿ, ಜಣಜಣ ಕಾಂಚಾಣ ಹಾಡಿಗೆ ವೇಷ ಧರಿಸಿ ಹಾಡಿದಂತಹ ವಿದ್ಯಾರ್ಥಿ, ವಿವಿಧ ಛದ್ಮ ವೇಷಧಾರಿ ಚಿಣ್ಣರು ಇದ್ದರು. ರಾಜಸಾಬ್ ಎನ್ಕೆಎಸ್ ಟಿವಿ 4 ಸಿರುಗುಪ್ಪ.